ಉತ್ತರ ಕರ್ನಾಟಕದಲ್ಲಿ ಇಂತಹ ಕೃಷಿ ಪ್ರದರ್ಶನ ಆಯೋಜಿಸುವುದರಿಂದ ರೈತರಿಗೆ ಹೊಸ ಹೊಸ ಟೆಕ್ನಾಲಜಿ ತಿಳುವಳಿಕೆ ಬಂದು ಕೃಷಿ ಪದ್ಧತಿ ಬೆಳವಣಿಗೆ ತರುವುದರೊಂದಿಗೆ ರೈತರ ಜೀವನ ಸಮೃದ್ಧಿಯಾಗಲಿದೆ ಎಂದು ಶಾಸಕ ಶ್ರೀಮಂತ್ ಪಾಟೀಲ್ ಹೇಳಿದ್ದಾರೆ. ಅವರು ನಿನ್ನೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ದೇವರ 53ನೇ ಜಾತ್ರಾ ಮಹೋತ್ಸವ ಹಾಗೂ 30ನೆಯ ಕೃಷಿ ಮೇಳ ಸಮಾರಂಭವನ್ನು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿ ಮಾತನಾಡಿದ ಅವರು, ಹನುಮಾಪುರ ಸಿದ್ದಾಶ್ರಮದ ಅಮರೇಶ್ವರ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಕೆರಿ ಸಿದ್ದೇಶ್ವರ ಇತಿಹಾಸ ಬಹುದೊಡ್ಡದಾಗಿದ್ದು ಅದರಂತೆ ಐನಾಪುರ ಜಾತ್ರೆಯೂ ಕೂಡ ವಿಶೇಷವಾಗಿದೆ. ಕೃಷಿ ಪ್ರದರ್ಶನದಿಂದಾಗಿ ಸರ್ಕಾರದ ಸಹಾಯ ಇಲ್ಲದೆ ನಡೆಯುತ್ತಿರುವುದು ವಿಶೇಷವಾಗಿದೆ ಎಂದರು. ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿಯ ಸದಸ್ಯ ತಮ್ಮಣ್ಣ ಪಾರಶೆಟ್ಟಿ ಮಾತನಾಡಿದ್ದು, ಭಂಡಾರ ಒಡೆಯ ಸಿದ್ದೇಶ್ವರನ ಪಲ್ಲಕ್ಕಿ ಉತ್ಸವ ಹಾಗೂ ಇತಿಹಾಸ ಕುರಿತು ಹೇಳಿದ್ದಾರೆ. ಅಧ್ಯಕ್ಷತೆಯನ್ನು ಜಾತ್ರಾ ಕಮಿಟಿಯ ಅಧ್ಯಕ್ಷ ಸುಭಾಷ್ ಪಾಟೀಲ್ ವಹಿಸಿದ್ದು, ಶಾಸಕ ಶ್ರೀಮಂತ್ ಪಾಟೀಲ್ ಮೊದಲು ದೇವರ ಆಶೀರ್ವಾದ ಪಡೆದು ಕೃಷಿ ಮೇಳ ವೀಕ್ಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಉತ್ತರ ಕರ್ನಾಟಕದ ಬಹುದೊಡ್ಡ ಜಾತ್ರೆಯಾಗಿದ್ದು ಶ್ರೀ ಸಿದ್ದೇಶ್ವರನಿಗೆ ಭಂಡಾರದ ಒಡೆಯನೆಂದೇ ಖ್ಯಾತಿ ಪಡೆದಿದ್ದು, ಶ್ರೀ ಕೆರಿ ಸಿದ್ದೇಶ್ವರನ ಭೇಟಿಗೆ ಮೋಳೆ ಗ್ರಾಮದ ಓಗ ಸಿದ್ಧನ ಪಾಲಿಕೆ ಒಳಗೊಂಡು ವಿವಿಧ ಗ್ರಾಮಗಳ 11 ಪಲ್ಲಕ್ಕಿಗಳು ಬಂದಿದ್ದು ಸಹಸ್ರಾರು ಭಕ್ತರು ಭಂಡಾರದಲ್ಲಿ ಮಿಂತೆದ್ದಿದ್ದಾರೆ. ಈ ಎಲ್ಲ ದೇವರು ಕೂಡುವುದೇ ವಿಶೇಷ. ಈ ಪಲ್ಲಕ್ಕಿ ಮೇಲೆ ಕೊಬ್ಬರಿ ಕಾರಿ ಭಂಡಾರ ಕ್ವಿಂಟಲ್ಗಟ್ಟಲೆ ದೇವರ ಪಲ್ಲಕ್ಕಿಗೆ ಹಾರಿಸಿ ಭಕ್ತಿಯ ಪರಾಕಾಷ್ಠೆಯನ್ನು ಭಕ್ತರು ಮೆರೆದಿದ್ದಾರೆ. ಇದರಲ್ಲಿ ಕೆರೆ ಸಿದ್ದನ ಪಲ್ಲಕ್ಕಿ ಹಾಗೂ ಓಗ ಸಿದ್ದನ ಪಲ್ಲಕ್ಕಿ ಅಂದರೆ ಮಗ ಹಾಗೂ ದೊಡ್ಡಪ್ಪ ಭೇಟಿ ಜಾತ್ರೆಯ ವಿಶೇಷವಾಗಿದೆ. ಅದನ್ನು ನೋಡುವುದೇ ಸೌಭಾಗ್ಯ ಎಂದು ಈ ಭಾಗದ ಭಕ್ತಾದಿಗಳು ನಂಬಿಕೆಯಾಗಿದ್ದು, ಹೀಗಾಗಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಲಕ್ಷಾಂತರ ಭಕ್ತರು ದರ್ಶನ ಪಡೆದು ಪುಳಕಿತರಾಗಿದ್ದಾರೆ. ಅವಾಗ ಅವ್ರು ಹೇಳಿದ್ರು, ನಾವು ಇರು ಊರದಾಗ ಬಡತನ ಬರ್ಬೋದು, ನೀ ಯಾನ್ ನೆಲೆಸ್ತಿಲ್ಲ ಎಣ್ಣಪ್ಪರಾಗ ಆ ಊರಿಗೆ ಎಂದೂ ಬಡತನ ಬರಂಗಿಲ್ಲ, ಶ್ರೀಮಂತಿಗೆ ತುಂಬ ತಳುಕ್ತೈತಿ, ಆ ಊರಿಗೆ ಎಂದೂ ಬರಗಾಲ ಬರಂಗಿಲ್ಲ, ಹೊಳಿ ಬಾಗುತ್ತಿದ್ರು ಎಂದು ಮಾಪುರ ಆ ಊರನ್ನ ಟಚ್ ಮಾಡಂಗಿಲ್ಲ ಅಂತ. ಹಾಗಿರ್ಲಿ, ನಾವೆಲ್ಲ ಒಕ್ಕಲ್ತನದಲ್ಲಿ ಕೆಲಸ ಮಾಡೋರು. ಇತ್ತೀಚೆಗೆ ನಾವು ಬರೀ ಹಳಿ ಪದ್ಧತಿಯಲ್ಲಿ ಒಕ್ಕಲ್ತನ ಮಾಡ್ಕೋತ ಹೋದ್ರ ಅದು ನಮಗ ಎಷ್ಟು ಉತ್ಪನ್ನ ಬರಬೇಕು, ಅದರಲ್ಲಿ ಎಷ್ಟು ಲಾಭ ಆಗಬೇಕು ಅಷ್ಟು ಆಗಂಗಿಲ್ಲ. ಈಗ ಟೆಕ್ನಾಲಜಿ ಎಷ್ಟು ಮುಂದೆ ಡೈಲಿ ದಿನಕ್ಕೆ ದಿನ ಬದಲಾಗಿ ಬೇರೆ ಬೇರೆ ಹೊಸ ಹೊಸ ರಿಸರ್ಚ್ ಆಗಿ ಟೆಕ್ನಾಲಜಿ ಬರ್ತಾ ಇದೆ ಅಂತ ಎಲ್ಲ ಟೆಕ್ನಾಲಜಿ ನಾವು. ಈ ಸಂದರ್ಭದಲ್ಲಿ ದಾದಾ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಚಂದ್ರಶೇಖರ್ ಗಾಣಿಗೇರ್, ಸುಭಾಷ್ ಪಾಟೀಲ್, ರಾಜೇಂದ್ರ ಪೋತದಾರ್, ಕೃಷಿ ಮೇಳ ರುವಾರಿ ಗುರುರಾಜ ಮಡಿವಾಳ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮುರುಗೇಶ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.